ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ನಾವು ರೀಯೂಸ್ ಮಾಡ್ಕೋಬಹುದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಮೊದಲಿಗೆ ಈ ರೀತಿ ನ್ಯೂಸ್ ಪೇಪರನ್ನು ತಗೊಳ್ಳಿ. ಸ್ವಲ್ಪ ದಪ್ಪದಾಗಿ ಒಂದು 7-8 ಶೀಟ್ ಬರೋ ರೀತಿ ತಗೊಂಡು ಇಲ್ಲಿ ನಾನು ತೋರಿಸಿದ ರೀತಿಯಲ್ಲಿ ಈ ರೀತಿ ಒಂದು ಕಡೆಯಿಂದ ಈ ರೀತಿ ನೀಟಾಗಿ ಮಡಚ್ಕೊಂಡು ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಮಡಚ್ಕೊಂಡು ಬನ್ನಿ. ಫುಲ್ಲು ಸ್ವಲ್ಪ ದಪ್ಪದಾಗಿ ನ್ಯೂಸ್ ಪೇಪರನ್ನು ತಗೊಳ್ಳಿ. ಹಾಗೆ ಒಂದು ಹಳೆಯದಾದ ಯಾವುದಾದ್ರೂ ವೇಸ್ಟ್ ಅಂತ ಅಂದ್ಕೊಂಡಿರುವಂಥ ಸಾಕ್ಸ್ ಇರುತ್ತಲ್ಲ ಅದನ್ನು ತಗೊಂಡು ಈಗ ಇದನ್ನು ನಾವು ಸಾಕ್ಸ್ ಒಳಗೆ ಇಟ್ಕೊಳ್ಳೋಣ. ನೀವು ಬೇಕಂದರೆ ಈ ನ್ಯೂಸ್ ಪೇಪರ್ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಕೋಬಹುದು, ಬಟ್ ನಾನೇನು ಹಾಕಿಲ್ಲ ನೋಡಿ. ಈ ರೀತಿ ಸಾಕ್ಸ್ ಒಳಗೆ ನಾವು ನ್ಯೂಸ್ ಪೇಪರನ್ನು ಇಡೋಣ. ಈ ಸೈಡಲ್ಲಿ ಕೊನೆಯಲ್ಲಿ ನೀವು ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ. ದುಡ್ಡಿಗೆ ಹಾಕ್ತೀವಲ್ಲ, ಆ ರೀತಿ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಈಗ ಇದನ್ನು ನಾವು ಇದಕ್ಕೆ ಬಳಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ರಬ್ಬರ್ ಬ್ಯಾಂಡನ್ನು ಹಾಕಿದ್ದೀನಿ. ಈ ರೀತಿ ನಾವು ಬ್ಯಾಂಗಲ್ಸನ್ನು ತುಂಬ ನೀಟಾಗಿ ಎಷ್ಟು ಬ್ಯಾಂಗಲ್ಸ್ ಆದ್ರೂ ಇಡಿಸುತ್ತೆ ನೋಡಿ, ಇನ್ನೂ ಸ್ಪೇಸ್ ಎಷ್ಟೊಂದಿದೆ ಅಂತ. ಈ ರೀತಿ ನೀವು ಬೀರೋದಲ್ಲಾಗ್ಬೋದು, ಡ್ರೆಸ್ಸಿಂಗ್ ಟೇಬಲಲ್ಲಾದರೂ ಈ ರೀತಿ ಇಟ್ಕೋಬಹುದು. ನೋಡಿ, ನಾವು ಸಿಂಕಲ್ಲಿ ಪಾತ್ರೆಯನ್ನು ತೊಳೆಯೋ ಅಂಥ ಟೈಮಲ್ಲಿ ನೀರು ಈ ರೀತಿ ಫುಲ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ, ಬಿದ್ದು ಏನಾಗುತ್ತೆ ಅಂದರೆ ನಾವು ಪಾತ್ರೆ ತೊಳಿತಾ ಇದ್ದರೆ ನಮ್ಮ ಬಟ್ಟೆನೇ ಅರ್ಧ ನೆಂದೋಗುತ್ತೆ, ಫುಲ್ ಜೋರಾಗಿ ಸ್ಪೀಡಾಗಿ ಬರುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೋಬಹುದು. ಮೊದಲಿಗೆ ವಾಟರ್ ಬಾಟಲ್ನ ಮೇಲ್ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಒಂದು ಯಾವುದಾದ್ರೂ ವೇಸ್ಟ್ ಆಗಿರೋ ಈ ರೀತಿ ಮುಚ್ಚಳವನ್ನು ತಗೊಳ್ಳಿ. ಕರೆಕ್ಟಾಗಿ ಅದ್ರ ಸೈಜ್ ಆಗುವಂತೆ ನೋಡಿ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಈಗ ಇದನ್ನು ನಾವು ಆ ಮುಚ್ಚಳಕ್ಕೆ ನಾವು ಹೋಲ್ಸನ್ನು ಇಟ್ಕೊಳ್ಳೋಣ. ಒಂದು ದಪ್ಪದಾದ ಯಾವುದಾದ್ರೂ ಸೂಜಿ ತಗೊಂಡು ಸ್ವಲ್ಪ ಬಿಸಿ ಮಾಡಿಟ್ಟರೆ ನೀಟಾಗಿ ನೋಡಿ ಈ ರೀತಿ ಹೋಲ್ಸು ಬರುತ್ತೆ. ಈಗ ನಾವು ಈ ವಾಟರ್ ಬಾಟ್ನ ಮೇಲ್ಭಾಗವನ್ನು ಅದಕ್ಕೆ ನಾವು ಈಗ ನಾನು ಫೆವಿ ಬಾಂಡ್ ಹಾಕಿ ಗಮ್ ಹಾಕಿ ಅಂಟಾಕ್ತಾ ಇದ್ದೀನಿ. ನೋಡಿ, ಗಮ್ ಹಾಕಿ ಚೆನ್ನಾಗಿ ಒಣಗಿದಾದ್ಮೇಲೆ ನೋಡಿ ತುಂಬ ನೀಟಾಗಿ ಕೂತ್ಕೊಂಡಿದೆ. ಇಲ್ಲಿ ನಾನು ಮೇಲ್ಭಾಗದಲ್ಲಿ ಎರಡೆರಡು ಹೋಲ್ಸ್ ಇಟ್ಟಿದ್ದೀನಿ, ಯಾಕಂದರೆ ನಾವು ಒಂದು ಥ್ರೆಡ್ಡನ್ನು ಕಟ್ಕೊಳ್ಳೋಣ ಅಂತ. ನೋಡಿ, ಕಾಣಿಸ್ತಿದೆ ಎಲ್ಲ, ಈ ರೀತಿ ಹೋಲ್ಸನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಥ್ರೆಡ್ಡನ್ನು ಕೂಡ ಈ ರೀತಿ ಇಟ್ಕೊಂಡಿದ್ದೀನಿ. ನೀವು ಸೈಜ್ ನೋಡಿ ದಾರ ಹಾಕ್ಕೊಳ್ಳಿ ನಿಮ್ಮ ಟ್ಯಾಬ್ಗೆ ಸರೋಗಂಗೆ. ಈಗ ಇದನ್ನು ನಾವು ಈ ರೀತಿ ಬಳಸ್ಬಹುದು. ನೋಡಿ, ಈ ರೀತಿ ನಾವು ಥ್ರೆಡ್ಡನ್ನು ಹಾಕೋದ್ರಿಂದ ನೀರು ನೋಡಿ ನನಗೆ ಆನ್ ಮಾಡ್ತೀನಿ, ಆಗಲೇ ಯಾವ ರೀತಿ ನೀರು ಬೀಳ್ತಾ ಇತ್ತು ಈಗ ಯಾವ ರೀತಿ ಬೀಳ್ತಾ ಇದೆ. ಈ ರೀತಿ ಬೀಳೋದ್ರಿಂದ ನಮ್ಮ ಬಟ್ಟೆ ನೆನೆಯೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀರು ಕೂಡ ತುಂಬ ಜಾಸ್ತಿ ವೇಸ್ಟ್ ಆಗಲ್ಲ, ಯಾಕಂದರೆ ನಾವು ಸ್ವಲ್ಪ ಕಡಿಮೆ ಬಿಟ್ಕೊಂಡು ನೀಟಾಗಿ ಪಾತ್ರೆಗಳನ್ನು ತೊಳಿಬಹುದು. ಈ ರೀತಿ ವೇಸ್ಟ್ ಆಗಿರುವಂಥ ಸ್ವೀಟ್ ಬಾಕ್ಸ್ನ ಯಾವುದಾದ್ರೂ ಮುಚ್ಚಳ ಇದ್ದರೆ ತಗೊಳ್ಳಿ. ಇದು ಸುಮ್ಮನೆ ವೇಸ್ಟಾಗಿ ನಾವು ಬಿಸಾಕ್ತಿರ್ತೀವಿ. ಅದನ್ನು ತಗೊಂಡು ಯಾವುದಾದ್ರೂ ಒಂದು ಮುಚ್ಚಳ, ಅಂದರೆ ನೀವು ವಾಟರ್ ಬಾಟಲ್ ಕ್ಯಾಪ್ ಆಗ್ಬೋದು, ಯಾವುದಾದ್ರೂ ಸರಿ ನಿಮ್ಮ ಹತ್ರ ವೇಸ್ಟ್ ಆಗಿರೋದೊಂದು ಮುಚ್ಚಳ ಇದ್ದರೆ ಈ ರೀತಿ ಹಾಕ್ಕೊಳ್ಳಿ. ನಾನು ಇದು ವಿಮ್ ಬಾರ್ನಿಂದ ಹಾಕ್ಕೊಂಡಿದ್ದೀನಿ. ನೀವು ವಾಟರ್ ಬಾಟಲ್ಸ್ ಆದರೂ ಈ ರೀತಿ ಯಾವುದಾದ್ರೂ ಸರಿ ತಗೋಬಹುದು. ಇದಕ್ಕೆ ನಾನು ಇಲ್ಲಿ ಫೆವಿಬಾಂಡ್ ಗಮ್ ಹಾಕಿ ಅಂಟಾಕ್ತೀನಿ. ಇದನ್ನು ನಾವು ಯಾವುದಕ್ಕೆ ಬಳಸ್ಬೋದು ಅಂದರೆ, ನಾವೀಗ ಏನಕ್ಕಾದರೂ ಬೆಳಿಗ್ಗೆ ಒಂದು ಈರುಳ್ಳಿ ತಗೊಂಡಿರ್ತೀವಿ, ಅರ್ಧ ಕಟ್ ಮಾಡಿ ಅರ್ಧ ಅಲ್ಲೇ ಇರ್ತೀವಿ, ಅದೇ ರೀತಿ ಹಂಗೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ಅದರ ಮೇಲೆ ನುಸಿ ಹುಳುಗಳು ಬೀಳೋದು ಈ ರೀತಿ ಆಗುತ್ತೆ. ಈ ರೀತಿ ನಾವು ವೇಸ್ಟ್ ಆಗಿರುವ ಮುಚ್ಚಳವನ್ನು ತಗೊಂಡು ಈ ರೀತಿ ನಾವು ರೀಯೂಸ್ ಮಾಡ್ಕೋಬಹುದು. ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.